ನಮ್ಮ ದೇಶದಲ್ಲಿ ಇವತ್ತು ಹಿಂದೂ ಧರ್ಮ ಉಳಿಬೇಕಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶದಲ್ಲಿ ಹುಟ್ಟದೇ ಇದ್ದರೆ ಹಿಂದೂ ಧರ್ಮ ಔರಂಗಜೇಬ ಮತ್ತು ಟಿಪ್ಪು ಸುಲ್ತಾನ್ ಅಂತ ಧರ್ಮಾಂಧರಿಂದ ರಕ್ಷಣೆ ಮಾಡಿದಂತ ಒಬ್ಬ ಶ್ರೇಷ್ಠ ನಮ್ಮ ದೇಶದ ಛತ್ರಪತಿ ಶಿವಾಜಿ ಮಹಾರಾಜರು ಅದರ ನಂತರ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆ ಮಥುರಾ ಮತ್ತು ಕಾಶಿಗೆ ಏನು ಛತ್ರಪತಿ ಶಿವಾಜಿ ಮಹಾರಾಜರು ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಏನು ಪುನಶ್ಚೇತನ ಮಾಡಿದ್ರು ಅದನ್ನು ಮುಂದುವರಿಸಿಕೊಂಡು ಹೋಗುವಂತ ಕೀರ್ತಿ ಇವತ್ತು ನಮ್ಮ ಪ್ರಧಾನಮಂತ್ರಿಗೆ ಸಲ್ತದೆ. ನಿಮ್ಮ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಂದು ಸನ್ಮಾನ್ಯ ಅಧ್ಯಕ್ಷರೇ, ಛತ್ರಪತಿ ಶಿವಾಜಿ ಮಹಾರಾಜರ ಮರಾಠ ಸಮುದಾಯ ಈಗ ಬಂದರು, ಈಗ ಇಲ್ಲಿ ಪ್ರಾಕ್ಟಿಕಲ್ ಇಲ್ಲಿಗೆ ಬಂದೆ, ಇತಿಹಾಸವನ್ನು ಹೇಳಿ ಬರಬೇಕಾಗ್ತದೆ, ತಮಗೆ ಆದ್ಯ ಗಮನಕ್ಕೆ ತರಬೇಕಾಗ್ತದೆ. ಮರಾಠ ಸಮಾಜವನ್ನ ಇಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಮರಾಠಿ ಮರಾಠ ಮರಾಠಿ ಅಂದ್ರೆ ಭಾಷೆ, ನಾವು ಮರಾಠಿ ಭಾಷೆ ಬಗ್ಗೆ ಮಾತಾಡ್ತಾ ಇಲ್ಲ. ಮರಾಠ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಒಬ್ಬ ಶ್ರೇಷ್ಠ ಹಿಂದೂ ಧರ್ಮ ರಕ್ಷಕನವ ಕೊಟ್ಟಂತ ಒಂದು ಸಮುದಾಯ. ನಿಕಟಪೂರ್ವ ಮುಖ್ಯಮಂತ್ರಿಗಳು ಮರಾಠ ಅಭಿವೃದ್ಧಿ ನಿಗಮವನ್ನು ಮಾಡ್ತೀನಿ, ಮರಾಠ ಸಮಾಜ ಮತ್ತು ಇನ್ನಿತರ ಏನು ಆರು ಪಂಗಡಗಳು ಏನದಾವು ಅವುಗಳನ್ನು 2A ಸೇರ್ಪಡೆ ಮಾಡ್ತೀವಿ ಮತ್ತು ಮರಾಠ ನಿಗಮಕ್ಕೆ 250 ಕೋಟಿ ಅನುದಾನ ಕೊಡ್ತೀವಿ. ಈ ರೀತಿ ಅನೇಕ ಭರವಸೆಯನ್ನ ಮರಾಠ ಸಮುದಾಯ ಕೊಟ್ಟಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೂವರೆಗೂ ಸಹ ಮರಾಠ ಅಭಿವೃದ್ಧಿ ನಿಗಮ ಅಸ್ತಿತ್ವಕ್ಕೆ ಬರಲಿಲ್ಲ. ಈ ದೇಶದಲ್ಲಿ ಏನಾಗಿದೆ ಅಂದ್ರೆ, ಔರಂಗಜೇಬನ ಪರವಾಗಿರುವಂತವರು ನಮ್ಮ ದೇಶದ ಸೇನಾಧಿಕಾರಿಗಳು ಇವತ್ತೇನು ಅನಾಹುತ ಆದಾಗ ಸಂತೋಷ ಪಡುವಂತ ಜನಾಂಗಕ್ಕೆ 2,000 ಕೋಟಿ ರೂಪಾಯಿ ನೀವು ಅನುದಾನ ಕೊಡ್ತೀರಿ. ಇಡೀ ಹಿಂದೂ ಸಮಾಜ ರಕ್ಷಣೆ ಮಾಡಿದಂತ ಮರಾಠ ಸಮಾಜವನ್ನು ಸಂಪೂರ್ಣ ನಿರ್ಲಕ್ಷ್ಯ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ತಕ್ಷಣ ಮರಾಠ ಅಭಿವೃದ್ಧಿ ನಿಗಮವನ್ನು ಸುಮಾರು 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಮರಾಠ ಸಮಾಜದ ಋಣವನ್ನು ತೀರಿಸಬೇಕು. ಭಾರತದ ಎಲ್ಲ ಸಮುದಾಯದ ಪರವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೋತೀನಿ, ತಾವು ಇವತ್ತು ಮುಖ್ಯಮಂತ್ರಿಗಳಿಗಂತ ಇದೊಂದು ಹೇಳಿಕೆ ಕೊಡಿಸಿ, ಆರು ಪಂಗಡಗಳೇನು ಇವತ್ತು ಹಿಂದುಳಿದ ವರ್ಗ ಬಿಯಲ್ಲಿ ಅದಾವ ಅವು ಏಕೆ ಸೇರಿಸಬೇಕು, ತಕ್ಷಣ ನಿಗಮದ ಅಧ್ಯಕ್ಷರನ್ನ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಮರಾಠ ಸಮುದಾಯದ ವ್ಯಕ್ತಿಯನ್ನ ಅದಕ್ಕೆ ಅಧ್ಯಕ್ಷರು ಮಾಡಿ ತಕ್ಷಣ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ರೆ ಇದು ನಮ್ಮ ಪಕ್ಷಕ್ಕಾಗಲಿ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ನಿಮ್ಮ ಮೂಲಕ ಈಗ ಸಚಿವರು ಅಶೋಕ್ ಅವರು ಇಡೀ ಸದನದ ಅಭಿಪ್ರಾಯವೇ ಇದೆ. ಸಚಿವರು ಏನು ಅಂತ ಅಧ್ಯಕ್ಷೇ, ಇದಕ್ಕೆ ನಮ್ಮ ಸಮ್ಮತ ಇದೆ. ಸಚಿವರು ಹೇಳ್ರಿ. ಸಚಿವರು ಅಶೋಕ್ ಅವರು, ನೀವು ಆ ಕಡೆ ನೋಡೋದಲ್ಲ, ನನ್ನ ಕಡೆ ನೋಡಿ ಉತ್ತರ ಹೇಳ್ರಿ, ಉತ್ತರ ಹೇಳ್ರಿ. ಇಲ್ಲ ಅಂದ್ರೆ ಎಲ್ಲರೂ 223 ಜನ ನಿಲ್ತಾರೆ. ಈಗ ನೀವು ನನ್ ನೋಡಿ ಉತ್ತರ ಹೇಳ್ರಿ. 223 ಜನಕ್ಕೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ಆಗೋದಿಲ್ಲ ಶೂನ್ಯ ವೇಳೆಗೆ. ಈಗ ಸನ್ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಸನ್ಮಾನ್ಯ ಬಸವನಗೌಡ ಪಾಟೀಲ್ ರವರು ಅವರ ಭಾವನೆಗಳನ್ನ ವ್ಯಕ್ತ ಮಾಡಿದ್ದಾರೆ. ಸರ್ಕಾರನೂ ಕೂಡ ಅವರ ಭಾವನೆಗಳಿಗೆ ಸ್ಪಂದನೆಯನ್ನ ಮಾಡ್ತಾ ಇದ್ದೀರಿ. ಸರ್ಕಾರನೂ ಕೂಡ ಅವ್ರ ಭಾವನೆಗಳಿಗೆ ಸ್ಪಂದನೆ ಮಾಡಿ. ಸರ್ ಒಂದ್ ನಿಮಿಷ ಇಲ್ಲಿ ಪರಿಸ್ಥಿತಿ ಒಂದ್ ನಿಮಿಷ ಅದ್ ಬೇರೆ ವಿಷಯ. ಅಭಯ್ ಪಾಟೀಲ್ ಏ ಅನ್ನದಾನಿ, ಏ ಲಿಂಗೇಶ್, ಲಿಂಗೇಶ್ ಏನ್ರಿ ಪರಸ್ಪರ ಮಾತಾಡ್ಕೊಳ್ತ, ಏ ನೀವು ಪರಸ್ಪರ ಮಾತಾಡ್ಕೊಳ್ರಿ ಬೇಡ್ರಿ, ನಾನು ಅವಕಾಶ ಕೊಡ್ತೀನಿ. ಏ ಅವ್ರು ಬೇರೆ ವಿಷಯ, ಅದು ನಾ ಆಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್, ಅದು ಬೇರೆ ವಿಷಯ ರೀ. ಹಂಗ ಆಗೋದಿಲ್ಲ ಅಭಯ್, ಹಾಗ ಆಗೋದಿಲ್ಲ ಸಿದ್ದು, ಹಾಗ ಆಗೋದಿಲ್ಲ. ಕುತ್ಕೊಳ್ರಿ ಅಭಯ್. ಏ ಲಿಂಗೇಶ್ ಸನ್ಮಾನ್ಯ ಸಭಾ ಹೇಳಿ, ನೀವು ಉತ್ತರ ಕೊಡ್ರಿ. ನೀವು ಈಗಾಗಲೇ ಮಾನ್ಯ ಬಸವನಗೌಡ ಪಾಟೀಲ್ ರವರು ಏ ಅನ್ನದಾನಿ ಏನು ಪ್ರಸ್ತಾವನೆ, ಅನ್ನದಾನಿ ನಾನು ಕೊಡ್ತೀನಿ ನಿಮ್ಗೆ.
ಬಿಡ್ರಿ ಯಾವ ಹೇಳಿದ್ರೆ ಏ ಅದು ಬೇರೆ ವಿಷಯ ರೀ. ಈಗ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜ ಸುಟ್ಟಾಕಿದ್ದ ವಿಷಯ ಬೇರೆ ಇದೆ, ಅನ್ನದಾನಿ ಅದನ್ನ ಕೊಡ್ತೀನಿ ನಿಮ್ಗೆ ಇದಾದ್ಮೇಲೆ, ಇದಾದ್ಮೇಲೆ ಕೊಡ್ತೀನಿ. ಅವ್ರು ಬಿಡ್ರಿ, ನೀವು ಅದನ್ನ ಯಾಕೆ ಮಾತಾಡ್ತೀರಿ? ಅದು ಕೊಡ್ತೀನಿ, ಅದು ಬೇರೆ ವಿಷಯ ಇದೆ, ಅದು ಬೇರೆ ವಿಷಯ ಇದೆ. ಕುತ್ಕೊಳ್ರಿ ನೀವು, ಉತ್ತರ ಕೊಟ್ಟಮೇಲೆ ಮಾತಾಡಿ. ನೀವು ಕುತ್ಕೊಳ್ರಿ. ಅಭಯ್ 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 ನಾ ಮತ್ತಿನ್ನು ಅಭಯ್ ಕುತ್ಕೊಳ್ಳಿ ಅಂದ್ರೆ ಕುತ್ಕೊಳ್ರಿ. ನಿಮ್ಗೆ ಆಮೇಲೆ ಏನ್ ಮಾತಾಡೋದಕ್ಕೆ ಅವಕಾಶ ಕೇಳ್ರಿ ನನ್ನ ಹತ್ರ, ಬೇರೆ ಅವಕಾಶ ಕೇಳ್ರಿ ನನ್ನ ಹತ್ರ. ನೀವೇ ಹೀಗೆ ಮಾತನಾಡ್ತಾ ನಿಂತ್ರೆ ಹೇಗೆ ಅದು? ಅಶೋಕ್ ಅವ್ರು ಇಲ್ಲಿ ನನ್ನ ನೋಡಿ ಉತ್ತರ ಕೊಡ್ರಿ. ಕುತ್ಕೊಳ್ರಿ ಅಲ್ಲಿ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ. ನೀವು ಅಲ್ಲಿ ಪರಸ್ಪರ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾ ಏನ್ ಮಾಡ್ಲಿಕ್ ಬರುತ್ತೆ ಅಲ್ಲಿ? ಕುತ್ಕೊಳ್ರಿ ಅಲ್ಲಿ ಒಂದ್ ನಿಮಿಷ. ಇವ್ರು ಹೇಳ್ತಾರೆ ಅಶೋಕ್. ಸನ್ಮಾನ್ಯ ಸಭಾಪತಿ ಸಭಾಧ್ಯಕ್ಷರೇ, ಸನ್ಮಾನ್ಯ ಬಸವನಗೌಡ ಪಾಟೀಲ ಯತ್ನಾಳ್ ಅವರು ಏನು ಪ್ರಸ್ತಾವ ಮಾಡಿದ್ದಾರೆ ಇಲ್ಲೊಂದು, ಅವರು ಕೂಡ ಬಸವನಗೌಡ ಪಾಟೀಲ್ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದು ಯಾವುದೇ ಭಾಷೆಗೆ ಸಂಬಂಧಪಟ್ಟಿಲ್ಲ, ಯಾವುದೇ ಭಾಷೆಗೆ ಇದು ಸಂಬಂಧಪಟ್ಟಿಲ್ಲ. ಸಮುದಾಯಕ್ಕೆ ಅಷ್ಟೇ, ಇದು ಮರಾಠ ಸಮುದಾಯಕ್ಕೆ, ಭಾಷೆಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ. ಇದು ಯಾವುದೂ ಸಂಬಂಧ ಇಲ್ಲ. ಆ ಜನಾಂಗದ ಅಭಿವೃದ್ಧಿಗೆ ಕೊಡ್ತಾ ಇರೋದು, ಭಾಷೆಗೂ ಇದಕ್ಕೇನು ಸಂಬಂಧ ಮಾಡ್ತಿರೋ ಇಲ್ಲೋ, ಯಾವಾಗ ಮಾಡ್ತೀರಿ ಯಾವಾಗ ಇಲ್ಲ ಅಂತ ಏನು ಬಸವನಗೌಡರು ಹೇಳಿದ್ದಾರೆ. ಇಲ್ಲಿ ಚುನಾವಣಾ ನೀತಿ ಸಂಹಿತೆ ಇತ್ತು, ಅದಕ್ಕೋಸ್ಕರ ನಾವು ಅಧ್ಯಕ್ಷರನ್ನ ಘೋಷಣೆ ಮಾಡೋಕ್ಕಾಗಿಲ್ಲ. ಮೊನ್ನೆನೂ ಕೂಡ ಮುಖ್ಯಮಂತ್ರಿಗಳ ಜೊತೆ ನಾವು ಇದ್ರ ಬಗ್ಗೆ ಮಾತಾಡಿದಿರಿ. ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಆದಷ್ಟು ಶೀಘ್ರವಾಗಿ ಇಮಿಡಿಯೇಟ್ ಆಗಿ ಬಸವನಗೌಡರು ಕೂಡ ನಾನು ಮಾತಾಡಿ ಒಂದು 100 ಕೋಟಿ ರೂಪಾಯಿ ಅನುದಾನ ಕೊಡ್ಬೇಕಂತ ಕೇಳ್ಕೊಂಡಿದ್ದೀವಿ. ಹೇಳ್ತಾ ಇದ್ದಾರೆ, ಕೇಳ್ರಿ ಉತ್ತರ ಹೇಳ್ತಿದ್ದಾರೆ. ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನ ನೇಮಕ ಮಾಡುವಂತದಕ್ಕೆ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ತೀರಿ. ಮೊನ್ನೆನೂ ಕೂಡ ಒಂದು ವಾರದಿಂದನೂ ಕೂಡ ಇದು ಚರ್ಚೆ ಆಗಿದೆ. ಇಮಿಡಿಯೇಟ್ ಆಗಿ ಮಾಡುವಂತ ಕ್ರಮಗಳನ್ನ ನಾವು ತೆಗೆದುಕೊಳ್ತೀರಿ. ಅದೇ ರೀತಿ ಹಿಂದೆ ಘೋಷಣೆ ಮಾಡಿರುವಂತ 50 ಕೋಟಿ ಜೊತೆ ಇನ್ನೂ ಹೆಚ್ಚು ಅನುದಾನ ಕೊಡಬೇಕು ಅಂತ ಇದ್ದಾರೆ. ನಾನು ಮೊನ್ನೆ ಬಸವನಗೌಡರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಎಷ್ಟು ಅನುದಾನಗಳನ್ನ ಕೊಡಬಹುದು ಆ ಸಮುದಾಯ ಭಾಷೆಗಲ್ಲ ಸಮುದಾಯಕ್ಕೆ ಬೆಳವಣಿಗೆ, ಅದರಲ್ಲಿರುವಂತ ಹಿಂದುಳಿದ ಜನಾಂಗ ಏನಿದ್ದಾರೆ, ಹಿಂದುಳಿದವರು ಏನಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಮಾಡಕ್ಕೆ ತಯಾರಿದ್ದೀರಿ ಅಧ್ಯಕ್ಷರೇ. ದಯಮಾಡಿ ಅಶೋಕ್ ಅವರು, ಅಶೋಕ್ ಅವರು, ಒಂದೇ ಒಂದು ನಂದು ಒಂದು ಈ ಮರಾಠ ಸಮುದಾಯದ ದೃಷ್ಟಿಯಿಂದ ಹಿಂದಿಂದ ಹೇಳ್ತಾ ಬಂದಿದೆ, ಅದ ಆಗಿಲ್ಲ. ಅದ ಆಗೋದ್ರ ಬಗ್ಗೆ ಸರ್ಕಾರದಲ್ಲಿ ಒಂದು ಆದ್ಯತೆ ಕ್ರಮ ತೆಗೆದುಕೊಳ್ಳಿ. ಅದಿಲ್ಲ ಅದೇ ಚುನಾವಣೆ ಬಂದಿದ್ರಿಂದ ಮುಂದೆ ಹೋಗಿದೆ. ಇಮಿಡಿಯೇಟ್ ಆಗಿ ಓಕೆ. ಈಗ ಅನ್ನದಾನಿ ಅನ್ನದಾನಿ ನಿಮ್ಗೆ ಈ ವಿಷಯ ಗೊತ್ತಿದೆ. ಕುತ್ಕೊಳ್ಳಮ್ಮ, ಕುತ್ಕೊಳ್ಳಿ. ಹಂಗಾಗೋದು ಅನ್ನದಾನಿ.